हाय फ्रेंड्स वेलकम बैक न्यू नोड़ता इदरा मधुजय यूट्यूब चैनल वीडियो शुरू माडक्किना मुंचे ओंदु मातु हेळ्बिड्तीनि नानु इल्लि अभिमान स्टुडियोदल्लिरो पुण्यभूमि बग्गे आगलि सो कंठीरव स्टुडियोदल्लिरो पुण्यभूमि बग्गे आगलि माताड्तिल्ल नानु इल्लि माताड्ता इरोदु पद्मश्री बग्गे सो यारु कन्फ्यूजन आगबेडि पुण्यभूमि बग्गे वीडियो बेकु अंद्रे होगि चेक माडि सिक्कुत्ते इल्ल डिस्क्रिप्शन अल्लि लिंक हाकिर्तीनि अल्लि होगि नोडबहुदु अदु एनेनु केलस नडेयता इदे अंत ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ ವಿಷ್ಣು ಸರ್ ಗೆ ಪದ್ಮಶ್ರೀ ಸಿಗಬೇಕು ಅಂತ ವಿಡಿಯೋ ಮಾಡಿದೆ ಸೋ ಎಲ್ಲಾ ಕಡೆಯಿಂದನು ವೋಟ್ ಮಾಡಿಸಿದ್ವಿ ಮರಣೋತ್ತರ ಪದ್ಮಶ್ರೀ ಸಿಗಬೇಕು ಅಂತ ಅದರ ಜೊತೆಗೆ ಅನಂತ್ ನಾಗ್ ಸರ್ ಕೂಡ ಹೆಸರು ಕೂಡ ಇತ್ತು ಶಿಫಾರಸ್ಗೆ ಸೋ ಲಾಸ್ಟ್ ಇಯರ್ ಮನವಿ ಕೊಟ್ಟು ವೋಟಿಂಗ್ ಎಲ್ಲ ಮಾಡಿ ಪದ್ಮಶ್ರೀಗೆ ಸೋ ಸಿಕ್ಕಲಿಲ್ಲ ಹೆಸರು ಬರಲಿಲ್ಲ ವಿಷ್ಣು ಸರ್ ದು ಬರಲಿಲ್ಲ ಕೊನೆಗೋಗ್ಲಿ ಅನಂತ್ ನಾಗ್ ಸರ್ ದು ಬಂದಿಲ್ಲ ಸೋ ಈಗ ಏನಾಗ್ತಾ ಇದೆ ಅಂದ್ರೆ ಈ ಅನ್ಯಾಯ ನಡೆಯತಾ ಇದೆಯಲ್ಲ ಎಂತಂತ ಲೆಜೆಂಡ್ಸ್ ಗೆ ಪದ್ಮಶ್ರೀ ಸಿಗ್ತಾ ಇಲ್ಲ ಬಹಳ ಸಾಧನೆ ಮಾಡಿರೋರಿಗೆಲ್ಲ ಸೋ ಇನ್ನೊಂದು ಹೇಳ್ತೀನಿ ವಿಷ್ಣು ಸರ್ ಏನು ಸಹಾಯ ಮಾಡಿಲ್ಲ ಅನ್ನೋರು ಮಾಡಿಕ್ಕೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಯುಗ ಯುಗಗಳೇ ಸಾಗಲಿ ಅಭಿಮಾನ ಶಾಶ್ವತ ಅಂತ ಒಂದು ಶಾರ್ಟ್ ಮೂವಿ ರಿಲೀಸ್ ಮಾಡಿದ್ದಾರೆ ಆನಂದ್ ಅವರನ್ನ ಹಾಕೊಂಡು ದಯವಿಟ್ಟು ಅದನ್ನ ಹೋಗಿ ನೋಡಿ ಅವ್ರು ಏನೇನು ಸಹಾಯ ಮಾಡಿದ್ದಾರೆ ಅಂತ ಅದರಲ್ಲಿ ಮಾಸ್ಟರ್ ಆನಂದ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸೋ ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅವ್ರು ಎಷ್ಟು ಸಾಧನೆ ಮಾಡಿದ್ದಾರೆ ಯಾರಿಗ್ಯಾರು ಸಹಾಯ ಮಾಡಿದ್ದಾರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈ ಗೊತ್ತಾಗದೆ ಇರೋಂಗೆ ಅವರು ಕೂಡ ಮಾಡಿದ್ದಾರೆ ಸೋ ಇದೇ ಏನಕ್ಕೆ ಅನ್ಯಾಯ ಅಂದ್ರೆ ನೋಡಿ ಈಗ ಲೆಜೆಂಡ್ಸ್ಗಳಿಗೆ ಅನ್ಯಾಯ ಆಗ್ತಾ ಇರೋ ಇನ್ನೊಬ್ಬ ಲೆಜೆಂಡ್ಸ್ ಕೂಡ ಅನ್ಯಾಯ ಆಗ್ತಾ ಇದೆ ನೀವು ತಮ್ಮನೇಲ್ ಅಲ್ಲಿ ನೋಡ್ದಂಗೆ ಅನ್ಯಾಯ ಆಗ್ತಾ ಇರೋದು ಪುನೀತ್ ಸರ್ಗೆ ಸೋ ನಿಮ್ಗೆಲ್ಲ ಗೊತ್ತಿರೋಂಗೆ ಜನವರಿ 26 ಗಣರಾಜ್ಯೋತ್ಸವಕ್ಕೆ ಪುನೀತ್ ಸರ್ದು ಜೇಮ್ಸ್ ಮೂವಿಯಿಂದ ಒಂದು ಪೋಸ್ಟರ್ ರಿಲೀಸ್ ಆಗುತ್ತೆ ಸಕ್ಕತ್ತಾಗಿತ್ತು ಎಲ್ಲಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು ಅವತ್ತಿನ ದಿನಾನೇ ಗಣರಾಜ್ಯೋತ್ಸವ ದಿನಾನೇ ಅಭಿಮಾನಿಗಳಿಗೆ ಸಿಕ್ಕಾವಡೆ ಬೇಜಾರಾಯಿತು ಅಪ್ಪು ಸರ್ ಅಭಿಮಾನಿಗಳಿಗೆ ಯಾಕೆ ಸೋ ಅಪ್ಪು ಸರ್ದು ಶ್ರದ್ಧಾಂಜಲಿ ಪ್ರೋಗ್ರಾಮ್ ಮಾಡಬೇಕಾದ್ರೆ ಕರ್ನಾಟಕ ರತ್ನ ಕೊಡ್ತಾರೆ ಸೋ ಹ್ಯಾಪಿ ಎಲ್ಲಾ ಫುಲ್ ಕರ್ನಾಟಕನೇ ಖುಷಿ ಪಡುತ್ತೆ ಅಪ್ಪು ಸರ್ಗೆ ಕರ್ನಾಟಕ ರತ್ನ ಕೊಟ್ಟಾಗ ಅಪ್ಪು ಸರ್ ಅಭಿಮಾನಿಗಳು ಒಂಟು ಡಬ್ಬಲು ಫುಲ್ ಖುಷಿ ಪಡ್ತಾರೆ ಸೊ ಅಲ್ಲೇನೆ ಪದ್ಮಶ್ರೀ ಕೂಡ ಶಿಫಾರಸ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಸೊ ಅದು ಹೆಸರು ಇರುತ್ತೆ ಈಗ ಗಣರಾಜ್ಯೋತ್ಸವ ದಿವಸ ನೋಡಿದ್ರೆ ಹೆಸರೇ ಇಲ್ಲ ಗುರು ಅಪ್ಪು ಸರ್ದು 5 ಜನದ ಹೆಸರೈತೆ ಸೊ ಯಾರ್ದು ನನ್ಗೆ ಬೇಕಾಗಿಲ್ಲ ಅದು 5 ಜನದ್ದು ಅವರು ಏನೋ ಸಾಧನೆ ಮಾಡಿದ್ದಾರೆ ಸೊ ಅವರು ಕೊಡ್ತಾ ಇದ್ದಾರೆ ಅದರಲ್ಲಿ ಒಂದು ಮರಣೋತ್ತರ ಪದ್ಮಶ್ರೀ ಇದೆ ಒಬ್ರು ಬದುಕಿಲ್ಲ ಅವ್ರಿಗೆ ಕೂಡ ಪದ್ಮಶ್ರೀ ಶಿಫಾರಸ್ ಆಗಿದೆ ಸೊ ಯಾಕೆ ಅನ್ಯಾಯ ಮಾಡ್ತಾ ಇದಾರೆ ಗೌರ್ಮೆಂಟ್ ಅವರು ಅಪ್ಪು ಸರ್ ಏನು ಕಡಿಮೆ ಕೆಲಸ ಮಾಡಿದಾರ ಸೊ ಅವರು ಒಂದೇಳ ದೇವ್ರ ಫೋಟೋ ಸೇಲ್ ಆಗುತ್ತೋ ಇಲ್ವೋ ಅಪ್ಪು ಸರ್ ಫೋಟೋಗಳು ಸೇಲ್ ಆಗ್ತಾವೆ ನೀವು ನೋಡಿರ್ಬೋದು ದೇವ್ರ ಫೋಟೋ ಪಕ್ಕ ಅಪ್ಪು ಸರ್ದಿರುತ್ತೆ ಫಸ್ಟ್ ಆಗಿ ಅಂತವ್ರಿಗೆ ನೀವು ಅನ್ಯಾಯ ಮಾಡ್ತಾ ಇದೀರ ನೀವು ಏನು ಕೇಳಬೇಕಾಗಿತ್ತು ಕೊಡಕ್ಕಾಗಲ್ಲ ಪದ್ಮಶ್ರೀ ಅಂದ್ರೆ ಯಾಕೆ ಹೇಳಿದ್ರಿ ಅನ್ನೋದು ಅಪ್ಪು ಸರ್ ಫ್ಯಾನ್ಸ್ದು ಈಗ ಈ ಕಡೆ ವಿಷ್ಣು ಸರ್ ಫ್ಯಾನ್ಸ್ದು ಕೂಡ ಇದೇ ಪಜೀತಿನೇ ನಾನು ಕೂಡ ಹೇಳ್ತೇನೆ ನಾನು ವಿಷ್ಣು ಸರ್ ಫ್ಯಾನೇ ಸೊ ಅವ್ರಿಗೂ ಇಲ್ಲ ಈ ಕಡೆ ಅವ್ರಿಗೆ ಮಾಡಿದ ಅನ್ಯಾಯನೇ ಮತ್ತೆ ಅಪ್ಪು ಸರ್ ಬೇರೆ ನೀವು ರಿಪೀಟ್ ಮಾಡ್ತಿದ್ರ ಸೊ ಬಹಳಷ್ಟು ನೋವಾಗಿದೆ ಅಭಿಮಾನಿಗಳಿಗೆ ಸೊ ಆದಷ್ಟು ಯಾರ್ಯಾರು ದೊಡ್ಡ ದೊಡ್ಡ ಲೆಜೆಂಡ್ಸ್ ಡಾಕ್ಟರ್ ವಿಷ್ಣುವರ್ಧನ್ ಅವರಾಗ್ಬೋದು ಪುನೀತ್ ರಾಜ್ಕುಮಾರ್ ಸರ್ ಆಗ್ಬೋದು ಇನ್ನು ಇದಾರೆ ಅನಂತ್ ನಾಗ್ ಸರ್ ಅವರು ಇವ್ರಿಗೆಲ್ಲ ಆದಷ್ಟು ಪದ್ಮಶ್ರೀ ಕೊಡಿ ಈಗ ಇದ್ರಲ್ಲೊಂದು ಮರಣೋತ್ತರ ಪದ್ಮಶ್ರೀ ಬಂದಿದೆಯಲ್ಲ ಯೋಚನೆ ಮಾಡಿ ಗೌರ್ಮೆಂಟ್ ಅವರು ಹೆಂಗೆ ತಗೊಂಡಿರ್ಬೋದು ಅಂತ ಇಲ್ಲ ಯಾವ ರೀತಿ ಶಿಫಾರಸು ಮಾಡ್ತಾ ಇದೀರಾ ಒಂದೇ ಹೇಳ್ತೀನಿ ಪದ್ಮಶ್ರೀಗೆ ಬೆಲೆ ಬರೋದು ಯಾವಾಗ ಗೊತ್ತಾ ಇಂಥ ವ್ಯಕ್ತಿಗಳಿಗೆ ಕೊಟ್ಟಾಗ ಸೊ ಪುನೀತ್ ರಾಜ್ಕುಮಾರ್ ಸರ್ಗಾದ್ರೂ ಆಗಿರ್ಬೋದು ವಿಷ್ಣು ಸರ್ಗಾದ್ರೂ ಆಗಿರ್ಬೋದು ಅವ್ರು ಮಾಡಿರೋ ಸಾಧನೆಗಳು ಏನ್ ಕಡಿಮೆ ಏನಲ್ಲ ಅಂತವ್ರಿಗೆ ಕೊಟ್ಟಾಗ ಪದ್ಮಶ್ರೀಗೆ ಬೆಲೆ ಬರೋದು ಸೊ ತಿಳ್ಕೊಳ್ಳಿ ಆದಷ್ಟು ಬೇಗ ಇಬ್ರಿಗೂ ಪದ್ಮಶ್ರೀ ಬರ್ಲೇಬೇಕು ಮರಣೋತ್ತರ ಪದ್ಮಶ್ರೀ ಕೊಡ್ಲೇಬೇಕು ಒಂದ್ ಕಡೆ ಕೇಳೋದಾದ್ರೆ ವಿಷ್ಣು ಸರ್ ಫ್ಯಾನ್ಸ್ ಕರ್ನಾಟಕ ರತ್ನನು ಮಾತಾಡಿ ಅಂತಾರೆ ಸೊ ಅದನ್ನು ಕೊಡ್ಬೇಕು ನೀವು ಯಾಕಂದ್ರೆ ಮರಣೋತ್ತರ ಅದು ತೀರ್ಕೊಂಡಿದ ತಕ್ಷಣ ಕೊಟ್ರೆ ಅದಕ್ಕೆ ಒಂದು ವ್ಯಾಲ್ಯೂ 3, 4, 5, 12 ಅಥವಾ 10 ವರ್ಷ ಆಗ್ಬಿಟ್ರೆ ಅದಕ್ಕೆ ಇದೇ ಇರಲ್ಲ ಬೆಲೆನೇ ಇರಲ್ಲ ಅದನ್ನ ಹಂಗೆ ತಳ್ಕೊಂಡು ಈಗ ಹೋಗ್ಬಿಡ್ತಾರೆ ಮುಂದಕ್ಕೆ
ಸೊ ಇದೇ ತಲೆನೋವು ಮಾಡಬೇಡಿ. ಸೊ ಆದಷ್ಟು ಬೇಗ ಅಪ್ಪು ಸರ್ಗೆ, ವಿಷ್ಣು ಸರ್ಗೆ, ಸೊ ಪದ್ಮಶ್ರೀ ದಯವಿಟ್ಟು ನಮ್ಮ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು, ಸೊ ಮೊನ್ನೆ ಏನು ಅವ್ರನ್ನ ಹೋಗಿ ಮೀಟ್ ಮಾಡ್ಕೊಂಡು ಬಂದ್ವಿ. ಸೊ ಆದಷ್ಟು ಇದನ್ನು ಸಿ ಎಂ ಸರು ತಗೊಂಡು ಅಪ್ಪು ಸರ್ ಕೂಡ, ವಿಷ್ಣು ಸರ್ ಕೂಡ, ಸೊ ಇನ್ನೊಂದು ಅನಂತನಾಗ್ ಸರ್ ಕೂಡ ಇದ್ದಾರೆ, ಅವ್ರಿಗೂ ಕೂಡ ಪದ್ಮಶ್ರೀ ಆದಷ್ಟು ಬೇಗ ಹೆಸರು ಬರಬೇಕು. ಸೊ ಇಷ್ಟು ಹೇಳ್ಬಿಟ್ಟು ವಿಡಿಯೋ ಮುಗಿಸ್ತೀನಿ. ನೋಡಿ ಈ ರೀತಿ ಒಂದು ಇದೆ, ಹಿಂಗ್ ಮಾಡ್ತಾ ಇದಾರೆ. ಸೊ ಯಾ ಇದರಿಂದ ಯಾರ ಕೈವಾಡ ಇದೆ, ಯಾರ ಕೈವಾಡ ಇಲ್ಲ, ಹೆಂಗ್ ಹೇಳಕ್ಕಾಗುತ್ತೆ? ಸೊ ಅನ್ಯಾಯ ಮಾಡಬೇಡಿ, ದಯವಿಟ್ಟು ಈ ರೀತಿ ಅನ್ಯಾಯ ಮಾಡಬೇಡಿ. ವಿಷ್ಣು ಸರ್ಗೆ ಆಗ್ತಾ ಇರೋದನ್ನೇ ಮತ್ತೆ ಅಪ್ಪು ಸರ್ ಕೂಡ ದಯವಿಟ್ಟು ರಿಪೀಟ್ ಮಾಡಬೇಡಿ, ಸಿಕ್ಕಾಪಟ್ಟೆ ನೋವಾಗುತ್ತೆ ಎಲ್ಲ ಅಭಿಮಾನಿಗಳಿಗೂ. ಸೊ ಆದಷ್ಟು ಬೇಗ ಪದ್ಮಶ್ರೀನ ಸೊ ಇಬ್ರಿಗೂ ಕೊಡಬೇಕು. ಇಷ್ಟು ಹೇಳ್ಬಿಟ್ಟು ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ಸೊ ಗೊತ್ತಾಗಿ ಯಾಕೆ ಈ ತರ ಮಾಡ್ತಾ ಇದ್ರೆ ಗೌರ್ಮೆಂಟ್, ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಾ ಇದಾರೆ. ದೊಡ್ಡ ದೊಡ್ಡ ಸಾಧಕರಿಗೆ ಕೊಡ್ಲಿಲ್ಲ ಅಂದ್ರೆ ಪದ್ಮಶ್ರೀಗೆ ಬೆಲೆನೆ ಇರಲ್ಲ ಗುರು. ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಹೇಳೋದೆ ಅದೇ, ದೊಡ್ಡ ದೊಡ್ಡ ಸಾಧಕರಿಗೆ ಕೊಡಬೇಕು ಪದ್ಮಶ್ರೀ, ಅವಾಗಲೇ ಅದಕ್ಕೊಂದು ಬೆಲೆ. ಅಷ್ಟೇ, ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಸೊ ಇಷ್ಟು ಹೇಳ್ಬಿಟ್ಟು ಮುಗಿಸ್ತೀನಿ ವಿಡಿಯೋ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ವಿಷ್ಣು ದಾದಾ, ಜೈ ಅಪ್ಪು ಸರ್.